ನಾನು ಮಾಧ್ಯಮದಲ್ಲಿ ಈಗ ನನಗೆ ತಿಳಿಸಿದ್ದಾರೆ, ನಾನು ನೋಡಿಲ್ಲ ಮಾಧ್ಯಮದಲ್ಲಿ. ನಾನು ನೀವು ನೋಡ್ತಾ ಇದ್ದೀರಿ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದರು. ನಾನು ಡಿಟೇಲ್ ಅದನ್ನು ಡಿಟೇಲ್ ನೋಡ್ಲಿಕ್ಕೆ ಇಚ್ಛನೂ ಇಲ್ಲ, ಅದು ಬೇರೆ ವಿಷಯ. ಆದರೆ ವಾಟ್ ಈಸ್ ದಿ ಇನ್ಸಿಡೆಂಟ್ ನಾನು ಎನ್ಕ್ವೈರಿ ಮಾಡಿ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ಸೂಕ್ತವಾದಂಥ ತನಿಖೆಯಂತೂ ಖಂಡಿತವಾಗಿಯೂ ಆಗ ಅಲ್ಲ. ಯಾವುದೇ ವರದಿ ಬಂದ ನಂತರ ಅಷ್ಟು ಬೇಗ ಕನ್ಕ್ಲೂಷನ್ಗೆ ಬರೋದಕ್ಕಿಂತ ಮೊದಲು ಅದು ಅದರ ಸತ್ಯಾಸತ್ಯತೆ ನೋಡಿ ಅದು ಆಗಿದ್ದರೆ ಖಂಡಿತವಾಗಿಯೂ ಮುಜುಗರ ತರುವಂಥ ಸಂಗತಿಯನ್ನು ಇದ್ರ ಬಗ್ಗೆ ಮಾರಲ್ ಆ್ಯಸ್ ಸಚ್ ನಾವು ಯಾರು ನಾಯಕರನ್ನೋರಿದ್ದೀವಿ, ನಾವು ನೈತಿಕವಾಗಿಯೂ ನಾವು ಅತ್ಯಂತ ಶುದ್ಧವಾಗಿರಬೇಕನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮತ್ತು ನಮ್ಮೆಲ್ಲರ ನಾಯಕರ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯವೂ ಇದೆ. ಇದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಅದು ಭ್ರಷ್ಟಾಚಾರ ಇರ್ಬೋದು ಅಥವಾ ಸ್ವಂತದ ನಡವಳಿಕೆ ಇರ್ಬೋದು, ಇದರಲ್ಲಿ ಇಟ್ ಶುಡ್ ಬಿ ವೆರಿ ಕ್ಲೀನ್. ಇದ್ರ ಬಗ್ಗೆ ಯಾವ ಕಾಂಪ್ರಮೈಸೂ ಇಲ್ಲ. ಆದರೆ ಟಿ ವಿಯಲ್ಲಿ ಅಂದರೆ ಮಾಧ್ಯಮದಲ್ಲಿ ಏನು ಬಂದಿದೆ ಅದನ್ನು ವೆರಿಫಿಕೇಷನ್ ಮಾಡಿ ಮುಖ್ಯಮಂತ್ರಿಗಳು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಫಸ್ಟ್ ಲೆಟ್ ಮೀ ಸಿ, ನಾನು ಅದನ್ನೇ ಮುಖ್ಯಮಂತ್ರಿಗಳಿಗೂ ನಾನು ಮಾತಾಡ್ತೇನೆ. ನನಗೇನು ಗೊತ್ತಿಲ್ಲ, ಗೊತ್ತಿರಲಾರ್ದೆ ನಾನು ಹಾಗೆ ಏಕ್ದಮ್ ರಿಯಾಕ್ಷನ್ ಕೊಡೋದು ಸರಿ ಇರೋದಿಲ್ಲ. 100% ನಾನು ಹೇಳಿದ್ನಲ್ಲ ಏನಿದೆ ಅನ್ನೋದನ್ನು ಸಂಪೂರ್ಣವಾಗಿ ಗಮನಿಸಿ ನಾನು ಒಂದು ಸ್ವಲ್ಪ ಹೊತ್ತಿನಲ್ಲಿ ನಾನು ಹೇಳ್ತೇನೆ. ಮತ್ತು ನಾನು ಮುಖ್ಯಮಂತ್ರಿಗಳಿಗೂ ರಾಜ್ಯಾಧ್ಯಕ್ಷರಿಗೂ ಮಾತನಾಡ್ತೇನೆ. ನನಗೆ ವಿಷಯನೇ ಗೊತ್ತಿರದೇ ಇರೋದ್ರಿಂದ ನಾನು ರಾಜೀನಾಮೆ ಕೊಡಬೇಕು ಕೊಡಬಾರ್ದು ಇದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ, ಆದರೆ ನಾನು ಇಷ್ಟು ಭಾಳ ಇದಕ್ಕಿಂತ ಜಾಸ್ತಿ ಸ್ಪಷ್ಟ ಹೇಳೋಣ. ನಾವು ಅತ್ಯಂತ ಯಾವುದೇ ರೀತಿಯ ಸಂಶಯಕ್ಕೆ ಆಸ್ಪದ ಕೊಡಲಾರದಂತೆ ಸಾರ್ವಜನಿಕ ಬದುಕಿನಲ್ಲಿರುವಂತಹ ಜನಪ್ರತಿನಿಧಿಗಳ ಮತ್ತು ನಾಯಕರ ವರ್ತನೆ ಇರಬೇಕು. ಇದ್ರ ಬಗ್ಗೆ ಯಾವ ಅನುಮಾನನೂ ಮನಸ್ಸಿನಲ್ಲಿ ಇದ್ರ ಮೇಲೆ ಇದಕ್ಕಿಂತ ಜಾಸ್ತಿ ಇನ್ನೇನು ಸ್ಪಷ್ಟ ಹೇಳೋಣ. ನಾನು ನಾಳೆ ಸಿಗ್ತಾರೆ ಹೈಕಮ್ ನಮ್ಮ ನ್ಯಾಷನಲ್ ಲೀಡರ್ಸು, ಅವ್ರಿಗೆ ನಾನು ಎಲ್ಲ ವಿಷಯವನ್ನು ತಿಳ್ಕೊಂಡು ಅವ್ರಿಗೆ ಮಾತಾಡ್ತೀನಿ.